ನೂರು ಪ್ರತಿಶತ ಕುಮರಣ ಈ ಸರಿ ನಮ್ಮ ಕ್ಷೇತ್ರ ಶಾಸಕರು ನೂರು ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಜನ ಸಿಕ್ಕಿಲ್ಲ ಆರೋಪ ಇದಾವೆ ಶಾಸಕರಾಗಿದ್ದು ಎಲ್ಲಾನು ಮಾಡವ್ರೆ ಇನ್ನೇನ್ ಮಾಡಬೇಕು ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಶಾಸಕರಾಗಿ ಇನ್ನೇನ್ ಮಾಡ್ಬೇಕು ಬ್ಯಾರೇಜ್ ಮಾಡಿದವರು ದೇವೇಗೌಡರು ಯೋಗೇಶ್ವರ್ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೆ ಇಲ್ಲಿ ಗರ್ಕಳ್ಳಿಯದ ನೀರಾವರಿಯನ್ನು ನೀರಾವರಿ ಕ್ರಾಂತಿ ಮೂಡಿತ್ತು ಕುಟುಂಬ ರಾಜಕಾರಣ ಮಾಡಿದ್ರೆ ಅವರು ಇವತ್ತು ಕಣ್ವಾದಿಂದ ಕಬ್ಬಿಣಿಗೆ ನೀರು ತರಿಲಿಲ್ಲ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಕಿರಣ್ ಗೌಡ ಅಂತ ಅದೇ ನೋಡ್ತಾ ಇದ್ದೀರಲ್ಲ ನೀವೂನು ಈ ಗಾಲೆಡೆ ಇಡೀ ರಾಜ್ಯನ ಏನು ಗಮನಿಸ್ತಾ ಇದೆ ಚನ್ಪಟನ್ ರಾಜಕಾರಣವ ಹ್ಞೂ ಇದರಲ್ಲಿ ಪ್ರತಿಶತ ನೂರು ಪ್ರತಿಶತ ಕುಮಾರಣ್ಣನೇ ಈ ಸರಿ ನಮ್ಮ ಕ್ಷೇತ್ರ ಶಾಸಕರು ಮತ್ತೆ ಗೆಲ್ಲಿಸ್ತೀವಿ ಖಂಡಿತ ನೂರಕ್ ನೂರು ಮಾಡಿಲ್ಲ ಅಭಿವೃದ್ಧಿ ಮಾಡಿಲ್ಲ ಜನರು ಸಿಕ್ಕಿಲ್ಲ ಆರೋಪ ಇದಾವೆ ಹೌದು ಆರೋಪ ಇದೆ ನೀವು ಬಂದಂತ ಡಾಂಬರ್ ರಸ್ತೆ ಅದನ್ನೇ ನೋಡಿ ಸಾಕ್ಷಿಗೆ ಇನ್ನೆಲ್ಲ ಒಳಗಡೆ ತರ್ಸ್ಕೋ ಹೋಗೋದು ಬೇಡ ಒಂದ್ ಸ್ವಲ್ಪ ವಿಡಿಯೋನ ರೈಟ್ ಸೈಡ್ ಲೆಫ್ಟ್ ಸೈಡ್ ಗಿಡೀರಿ ಮತ್ತೆ ಶಾಸಕರಾಗಿದ್ದು ಎಲ್ಲಾನು ಮಾಡವ್ರಿ ಅಂತಂದ್ಮೇಲೆ ಇನ್ನೇನ್ ಮಾಡ್ಬೇಕು ನಮ್ಮ ಹೆಣ್ಮಕ್ಳುಗಳಿಗೆ ಮದುವೆ ಮಾಡ್ಕೊಡ್ಬೇಕು ಅವರು ಅದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡಿಸಿ ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಕಲ್ಪಿಸಬೇಕು ಅವ್ರಿಗಾದಂಥ ಭಾಗ್ಯಲಕ್ಷ್ಮಿ ಯೋಜನೆ ಕೊಡಬೇಕು ಅಂತ ಪ್ರಪ್ರಥಮ ಬಾರಿಗೆ ಎರಡ್ ಸಾವಿರದ ಆರಲ್ಲಿ ಮುಖ್ಯಮಂತ್ರಿ ಆದಾಗಲೇ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟರು ಸೈಕಲ್ ಕೊಟ್ಟರು ಲಾಟ್ರಿ ನಿಷೇಧ ಮಾಡಿದ್ರು ಸಾರಾಯಿ ನಿಷೇಧ ಮಾಡಿದ್ರು ಒಬ್ಬ ಮುಖ್ಯಮಂತ್ರಿಯಾಗಿ ಒಬ್ಬ ಶಾಸಕರಾಗಿ ಇನ್ನೇನು ಮಾಡಬೇಕು ರಕ್ತನೂ ಬೇಕಾದ್ರೆ ಕೊಡ್ತಾರೆ ನನಗೆ ನನ್ನ ರೈತರ ಮಕ್ಳಿಗೆ ರಕ್ತ ಇಲ್ಲ ಅಂದ್ರೆ ಚನ್ಪಟ್ಟ ನೋಡ್ತಾ ಇದ್ದೀರಲ್ಲ ಸರ್ ನೀವು ನೀವು ಬಂದಂತ ಡಾಂಬಾರ್ ರಸ್ತೆ ನೋಡಿರ್ಬೋದು ತುಂಬದ ಕೆರೆಗಳು ನೋಡಿರ್ಬೋದು ಸರ್ ನೋಡಿ ಆಯ್ತು ಸರ್ ಕೆರೆ ತುಂಬಿಸಿದವ್ರು ಅವರು ಅಂತ ಅಂದ್ರೆ ಈಗ ಬ್ಯಾರೇಜು ಬ್ಯಾರೇಜ್ ಮಾಡಿದವರು ದೇವೇಗೌಡರು ನಂತರ ಆಮೇಲೆ ಈ ಏತ ನೀರಾವರಿಗೆ ಬುನಾದಿ ಆಗ್ತವ್ರೆ ನಮ್ಮ ದೇವೇಗೌಡರು ವರದೇಗೌಡರು ಅಂತ ಸಂಪೂರ್ಣವಾಗಿ ಎಲ್ಲರಿಗೂ ಗೊತ್ತು ಯಾಕಂದ್ರೆ ಪ್ರಪ್ರಥಮ ಬಾರಿ ಕಣ್ವೇತ ನೀರಾವರಿ ಶುರುವಾಗ ಮೊದಲಿಗೆ ಗರ್ಕಳ್ಳಿಲಿ ಒಂದು ನೀರಾವರಿ ಕ್ರಾಂತಿ ಶುರುವಾಗಿತ್ತು ಗರ್ಕಳ್ಳಿ ಏತ ನೀರಾವರಿ ಅನ್ನೋ ಯೋಜನೆ ಈ ಊರಲ್ಲಿ ಯೋಗೇಶ್ವರು ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಇಲ್ಲಿ ಗರ್ಕಳ್ಳಿ ಏತ ನೀರಾವರಿಯನ್ನು ನೀರಾವರಿ ಕ್ರಾಂತಿ ಮೂಡಿತ್ತು ಈ ಗರ್ಕಳ್ಳಿಲಿ ಬೇರೆಲ್ಲೋ ಗೊತ್ತಿಲ್ಲ ಚನ್ನಪಟ್ಟಣ ತಾಲೂಕಲ್ಲಿ ಈ ನನ್ನ ಗರ್ಕಳ್ಳಿ ಒಳಗಡೆ ನೀರಾವರಿ ಕ್ರಾಂತಿ ಯೋಗೇಶ್ವರ ರಾಜಕಾರಣಕ್ಕೆ ಬರೋಕ್ಕಿಂತ ಮುಂಚೆನೇ ಇಲ್ಲಿ ನಡೆದಿತ್ತು ಅಲ್ಲಿ ಆಲ್ರೆಡಿ ಬೂನಾದಿ ಹಾಕಿದ್ವಿ ನಾವು ಪೂಜೆನೂ ಮಾಡಿದ್ವಿ ಪೈಪ್ಲೈನು ಸುಮಾರಾಗಿ ನಡ್ಕೊಂಬಂದಿತ್ತು ಸ್ಪಾಟು ಫಿಕ್ಸ್ ಮಾಡಿ ಬಾವಿನೂ ಮಾಡಿದ್ವಿ ಪಂಪ್ ಮಾಡಲಿಕ್ಕೆ ಅಂದರೆ ಯೋಗೇಶ್ವರ್ಗಿಂತ ಪೂರ್ವದಲ್ಲೇ ಇಲ್ಲಿ ನೀರಾವರಿ ಕ್ರಾಂತಿ ಈ ಗರ್ಕಳಿ ಲಾಗಿತ್ತು ಈ ಗರ್ಕಳಿಯೇತ ನೀರಾವರಿಗೂ ಯೋಗೇಶ್ವರಿಗೂ ಸಂಬಂಧ ಇಲ್ಲ ನೂರಕ್ಕೆ ನೂರು ಭಾಗ ಸಂಬಂಧ ಇಲ್ಲ ಅದೇ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವರದೇಗೌಡರು ಸೋತು ಯೋಗಶನ ಮುಖ್ಯ ಇದು ಎಮ್ ಎಲ್ ಎ ಶಾಸಕರಾದಂಥ ಸಂದರ್ಭದಲ್ಲಿ ಅವರ ಹೆಸರು ಬಂದ್ಬಿಡ್ತದೆ ಅಂತ ಗರ್ಕಳ್ಳಿಯೇತ ನೀರಾವರಿನ ತಡೆದು ನಮ್ಮ ನಮ್ಮ ಮಲ್ತಾಯಿ ಧೋರಣೆ ತೋರೋರೆ ಈ ಗರ್ಕಳ್ಳಿಯೇತ ನೀರಾವರಿಗೆ ಸುತ್ತ ನಮ್ಮ ತಳ್ಳಿಗೆ ನೀರಾವರಿ ಆಯ್ತಾ ಇದ್ದಲ್ಲ ಗರ್ಕ ನೀರಾವರಿ ಯೋಜನೆಗೆ ಇದಾಗಬೇಕಾಗಿದ್ದು ಎರಡು ಸಾವಿರದ ಇವರು ಮುಖ್ಯ ಈ ಶಾಸಕರಾದಾಗ ಕಾಂಗ್ರೆಸ್ ಸರ್ಕಾರವೇ ಇತ್ತು ಆವಾಗಲೇ ಈ ಯೋಜನೆ ಪೂರ್ಣ ಆಗಿದ್ರೆ ಎರಡು ಸಾವಿರದ ಎಸ್ ನಮ್ಮ ಮೂರು ಏತ ನೀರಾವರಿಗೆ ಒಳಪಟ್ಟು ಇಷ್ಟೊತ್ತು ಆಲ್ರೆಡಿ ನಾವು ಯಾವ ಮಟ್ಟಕ್ಕೆ ಬೆಳೆದಿರ್ತಿದ್ವು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಗರ್ಕಳಿ ಯತನಿರವ್ರಿ ಸಂಪೂರ್ಣವಾಗಿ ಆಗಬೇಕಿತ್ತು ಇವ್ರೇನ್ರ ನಾವು ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳ್ಕೊಡೋ ಹಂಗಿದ್ದೀರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಪೈಪ್ಲೈನ್ ಮಾಡಿ ಅರ್ಥ ಉಳ್ಕೊಂಡಿದ್ದುದ್ದ ಇಷ್ಟಿನ ಗಂಟೆ ಈಗ ಎರಡು ಸಾವಿರದ ಹನ್ನೊಂದು ಗಂಟೆ ಯಾಕೆ ತಡೆ ಹಿಡಿತು ಇವರೇ ಶಾಸಕರಾದರಿದ್ದರೆ ಇಪ್ಪತ್ತು ವರ್ಷ ಇವರೇ ಶಾಸಕರಾಗಿದ್ದರು ಇವ್ರದೇ ಕಾಂಗ್ರೆಸ್ ಸರ್ಕಾರ ಇತ್ತು ಸರ್ಕಾರನೂ ನಮ್ದಿರಲಿಲ್ಲ ಶಾಸಕರು ನಮ್ದಿರಲಿಲ್ಲ ಅದು ಡಬಲ್ ಇಂಜಿನ್ ಅವತ್ತು ಕೇಂದ್ರದಲ್ಲೂ ಕಾಂಗ್ರೆಸ್ಸೇ ಇತ್ತು ಕರ್ನಾಟಕದಲ್ಲೂ ಕಾಂಗ್ರೆಸ್ ಇತ್ತು ಅವತ್ತೇ ಏನೂ ಮಾಡಲಿಕ್ಕಾಗಲಿಲ್ಲ ಮತ್ತು ನಾ ಮಾಡಿದೆ ಬಿ ಜೆ ಪಿಲಿ ಇದಾರೆ ಈ ಬಿ ಜೆ ಇರೋದಕ್ಕೆ ಅಂತಂದ್ರೆ ನಾನು ಒಬ್ಬನೇ ಅನ್ನೋದಂತೂ ಯಾರೂ ಒಪ್ಪಲ್ಲ ಅದಕ್ಕೆ ಹಲವಾರು ಕೈಗಳು ಜೋಡಿಸವ್ರೆ ಕ್ರಾಂತಿ ಈಗ ನೀರಾವರಿ ಮಾಡಲಿಕ್ಕೆ ಏನು ಅಂದರೆ ಇವ್ರ ಉಪಸ್ಥಿತಿ ಆ ಸಂದರ್ಭದಲ್ಲಿ ಇತ್ತು ಅಷ್ಟೇ ಹ್ಞೂ ನಾನೇ ಮಾಡಿಸ್ತೀನಿ ಏನಿಲ್ಲ ನಾನೇ ಮಾಡಿಸೋದಂದ್ರೆ ಈಗ ನಾನು ನನಗಾಗಿ ಇನ್ನೂ ಚಿಕ್ಕ ಹುಡುಗ ನಾನೇ ಅರ್ಥ ಮಾಡ್ಕೊಂಡೆ ನಮ್ಮ ಯೋಗಶನ ನೀರು ಬಿಟ್ಟ ಅಂತ ಅನ್ಬೋದಿತ್ತಲ್ಲ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯೋಜನೆ ಪ್ರಾರಂಭ ಆಗಿ ಅರ್ಧಕ್ಕೆ ನಿಂತಿದ್ದಂಥ ಯೋಜನೆ ಬರೀ ಯೋಜನೆ ಕಂಟಿನ್ಯೂ ಮಾಡಿ ಗರ್ಕಳಿ ಗಂಟೆ ನೀರು ಬಿಟ್ಟಿದ್ರು ಬರೀ ನಾಲ್ಕು ಕಿಲೋಮೀಟರ್ ಉಳ್ಕೊಂಡಿದ್ದು ಪೈಪ್ಲೈನು ಎರಡು ಕಿಲೋಮೀಟರ್ ಆಲ್ರೆಡಿ ಪೈಪ್ಲೈನ್ ಆಗಿತ್ತು ಅಲ್ಲಿ ಮೋಟ್ರ್ ಸೆಟ್ ಮಾಡಕ್ಕೆ ವೆಲ್ಲು ಗಿಲ್ಲು ಎಲ್ಲ ರೆಡಿ ಇತ್ತು ಅವತ್ತು ಮಾಡಿಬಿಟ್ಟಿದ್ರೆ ಇವಾಗ ಅಣ್ಣರ ಇವತ್ತಿಗೂ ನೀವು ಹೇಳಿದ್ರಲ್ಲ ಹಂಗೆ ಮಾಡ್ಬೋದಾಗಿತ್ತು ಬಟ್ ಅದೆಲ್ಲ ಇಲ್ಲ ಯಾರ್ದೋ ಕಾಣದ ಕೈಗಳು ಕೆಲಸ ಮಾಡಿದ್ರು ಉಪಸ್ಥಿತಿ ಇತ್ತಲ್ಲ ಶಾಸಕರು ನಾನು ಮಾಡಿದೆ ಅಂತ ಹೇಳ್ಕಂಡವ್ರೆ ಅಷ್ಟೇ ಇನ್ನೇನಿಲ್ಲ ರಾಜಕಾರಣ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟು ಕುಮಾರಣ ಗೆಲ್ತಾರೆ ಅದರಲ್ಲಿ ನಿನ್ನೆ ನಮ್ಮ ಮೋದಿಯವ್ರು ಮಾಡಿದಂಥ ಒಂದು ವೇದಿಕೆನಲ್ಲಿ ಸುಮಲತ ಅವ್ರು ಹೇಳ್ತಿದ್ರು ಕುಟುಂಬ ರಾಜಕಾರಣ ಅಂತ ದೇವೇಗೌಡರು ಕುಟುಂಬ ರಾಜಕಾರಣ ಅವರು ಇಡೀ ಜೀವನದಲ್ಲಿ ಮಾಡಿಲ್ಲ ಯಾರು ದೇವೇಗೌಡರು ಕುಟುಂಬ ರಾಜಕಾರಣ ಮಾಡಿದರೆ ಅವರು ಇವತ್ತು ಕಣ್ವಾದಿಂದ ಕಬಿನಿಗೆ ನೀರು ತತ್ತಿರಲಿಲ್ಲ ಮತ್ತು ಕಾವೇರಿನ ಮೈಸೂರಿಂದ ಬೆಂಗಳೂರು ಕುಡಿಯೇ ನೀರು ಕೊಡ್ತಿರ್ಲಿಲ್ಲ ಕುಟುಂಬ ರಾಜಕಾರಣ ಎಲ್ಲಿ ಮಾಡವ್ರೆ ಕುಟುಂಬ ರಾಜಕಾರಣ ಮಾಡ್ಕೊಂಡಿದ್ರೆ ಅವ್ರ ತೋಟಕ್ಕೆ ಅವ್ರ ಗದ್ದೆ ನೀರು ತಗೊಂಡು ಹೋಗ್ರ ದೇವೇಗೌಡರು ಇಲ್ಲ ತಾನೆ ಇಲ್ಲಿಂದ ಈಗ್ಲೂರಿದೆ ಈಗ ಬ್ಯಾರೇಜ್ ಫಸ್ಟ್ ಮುಂದೆ ಮಿಂಚುಣಿಲಿ ದೇವೇಗೌಡರು ರಾಮಕೃಷ್ಣ ಅವ್ರನ್ನ ನಮ್ಮ ಗರ್ ಗರ್ಕಳಿ ಹತ್ತಿರ ನೀರಾವರಿ ಆಗಲೇಬೇಕು ಅಂತೇಳಿ ಪಣ ತೊಟ್ಟು ಮೂರು ದಿನ ಉಪವಾಸ ಇದ್ದು ದೇವೇಗೌಡರು ರಾಮಕೃಷ್ಣ ಹೆಗಡೆ ಹತ್ರ ಹೋಗಿ ಅವತ್ತು ನೀರಾವರಿ ಮಿನಿಸ್ಟ್ರು ಯಾರು ರಾಮಕೃಷ್ಣ ಅವರು ಅವತ್ತು ದೇವೇಗೌಡರು ಈ ಪ್ರಾಜೆಕ್ಟ್ ಆಗಲೇಬೇಕು ಅಂತೇಳಿ ಪಣ ತೊಟ್ಟು ಅವತ್ತು ದೇವೇಗೌಡರು ಬುನಾದಿ ಮಾಡಿದ್ದು ಯಾವುದು ಇಗ್ಲೂರು ಬ್ಯಾರೇಜು ಯಾರೂ ಬಾ ಮಾಡಿಲ್ಲ ಇದನ್ನ ಇದು ಇವತ್ತು ನೀರಾವರಿ ಇದ್ರೆ ಸಂಪೂರ್ಣ ಗರ್ಕಳಿ ಆಗಿದೆ ಅಂತಂದರೆ ಚನ್ಬಣ್ಣ ತಾಲೂಕು ಆಗಿದೆ ಅಂತಂದರೆ ಏಕೈಕ ವ್ಯಕ್ತಿ ನಮ್ಮ ದೇವೇಗೌಡರು ಅದರಲ್ಲಿ ಯಾರು ಬೇರೆ ಇದರಲ್ಲಿ ಪಾತ್ರ ಯಾರ್ದು ಇಲ್ಲ ಅವತ್ತು ಸದಾನಂದ ಗೌಡರು ಕುಮಾರಣ್ಣ ಇಂಪ್ಲೇಸ್ ಮಾಡಲಾಗಿ ಸದಾನಂದ ಗೌಡರು ಒಂದು ನೂರು ಕೋಟಿನ ಎಷ್ಟು ಹಣ ಬಿಡುಗಡೆ ಮಾಡಿದ್ದು ಇಲ್ಲಾಂದ್ರೆ ಯೋಗೇಶ್ ಪುರು ಇದು ಆ ಮಠದಲ್ಲಿ ದುಡ್ಡನ್ನ ಥರಕ್ಕೆ ಆಯ್ತಿರಲಿಲ್ಲ ಇಷ್ಟೇ ನಾನು ಮಾತು ಮುಗಿಸ್ತೀನಿ